ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಅಕಾಡೆಮಿ. ಇದು ನಿಮ್ಮ ಅಕಾಡೆಮಿ. ನಾವಿವತ್ತು ನೋಡ್ತಾ ಇದ್ದೀವಿ ಸಾಮಾನ್ಯ ಜ್ಞಾನಗಳ ಪ್ರಶ್ನಾವಳಿಗಳ ಕೊನೆಯ ಭಾಗ, 91ನೇ ಪ್ರಶ್ನೆ. ಆರ್ಥಿಕ ನ್ಯಾಯವು ಭಾರತದ ಸಂವಿಧಾನದ ಎಲ್ಲಿ ಉಲ್ಲೇಖಗೊಂಡಿದೆ? ಆಪ್ಷನ್ ಅ, ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ಆಪ್ಷನ್ ಆ, ಪೀಠಿಕೆ ಮತ್ತು ನಿರ್ದೇಶಾತ್ಮಕ ಸೂತ್ರಗಳು. ಆಪ್ಷನ್ ಇ, ಮೂಲಭೂತ ಹಕ್ಕುಗಳು. ಆಪ್ಷನ್ ಇ, ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಾತ್ಮಕ ಸೂತ್ರಗಳು. ಸರಿಯಾದ ಉತ್ತರ ಆಪ್ಷನ್ ಆ, ಪೀಠಿಕೆ ಮತ್ತು ನಿರ್ದೇಶಾತ್ಮಕ ಸೂತ್ರಗಳು. 92ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ಸಾಮಾನ್ಯ ವ್ಯಾಪ್ತಿಯ ಹೈಕೋರ್ಟ್ ಅನ್ನು ಹೊಂದಿದೆ? ಆಪ್ಷನ್ ಅ, ಉತ್ತರ ಪ್ರದೇಶ. ಆಪ್ಷನ್ ಆ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ. ಆಪ್ಷನ್ ಇ, ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ. ಆಪ್ಷನ್ ಇ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಇ, ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ. 93ನೇ ಪ್ರಶ್ನೆ. ಈ ಕೆಳಗಿನ ಯಾವ ನಿರ್ದೇಶನಾತ್ಮಕ ಸೂತ್ರವು ತನ್ನ ಲಕ್ಷಣದಲ್ಲಿ ಗಾಂಧಿ ತತ್ವವನ್ನು ಒಳಗೊಂಡಿದೆ ಎನ್ನಬಹುದು? ಆಪ್ಷನ್ ಅ, ಕಾರ್ಮಿಕರ ಮತ್ತು ಮಕ್ಕಳ ರಕ್ಷಣೆ. ಆಪ್ಷನ್ ಅ, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ರಕ್ಷಣೆ. ಆಪ್ಷನ್ ಇ, ಕಾರ್ಯಾಂಗದಿಂದ ನ್ಯಾಯಾಂಗದ ಬೇರ್ಪಡೆ. ಆಪ್ಷನ್ ಇ, ಸ್ವಯಂ ಸರ್ಕಾರದ ಪರಿಣಾಮಕಾರಿ ಘಟಕಗಳಾಗಿ ಗ್ರಾಮ ಪಂಚಾಯಿತಿಗಳ ಸಂಘಟನೆ. ಸರಿಯಾದ ಉತ್ತರ ಆಪ್ಷನ್ ಇ, ಸ್ವಯಂ ಸರ್ಕಾರದ ಪರಿಣಾಮಕಾರಿ ಘಟಕಗಳಾಗಿ ಗ್ರಾಮ ಪಂಚಾಯಿತಿಗಳ ಸಂಘಟನೆ. 94ನೇ ಪ್ರಶ್ನೆ. ರಾಜ್ಯಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಅ, ರಾಷ್ಟ್ರಪತಿಗಳು. ಆಪ್ಷನ್ ಆ, ಲೋಕಸಭೆ. ಆಪ್ಷನ್ ಇ, ರಾಜ್ಯಸಭೆಯ ಸಭಾಪತಿಗಳು. ಆಪ್ಷನ್ ಇ, ಯಾರಿಗೂ ಆ ಅಧಿಕಾರವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಇ, ಯಾರಿಗೂ ಆ ಅಧಿಕಾರವಿಲ್ಲ. 95ನೇ ಪ್ರಶ್ನೆ. ಗಣಕಯಂತ್ರದಲ್ಲಿ ಕಾಣುವ ಮಾಹಿತಿಯನ್ನು ಯಥಾವತ್ತಾಗಿ ಕಾಗದದ ಮೇಲೆ ಮುದ್ರಿಸಲು ಡ್ಯಾಶ್ ಬಳಸಲಾಗುತ್ತದೆ? ಆ ಉಪಕರಣಗಳ ಪಟ್ಟಿ. ಆಪ್ಷನ್ ಅ, ಜಾಯ್ಸ್ಟಿಕ್. ಆಪ್ಷನ್ ಆ, ಪಂಚಟ್ ಕಾರ್ಡ್. ಆಪ್ಷನ್ ಇ, ಪ್ರಿಂಟರ್. ಆಪ್ಷನ್ ಇ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಇ, ಪ್ರಿಂಟರ್. 96ನೇ ಪ್ರಶ್ನೆ. ಒಂದು ಬಾರಿಗೆ ಒಂದು ಅಕ್ಷರವನ್ನು ಮುದ್ರಿಸುವ ಮುದ್ರಕವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಆಪ್ಷನ್ ಅ, ಲೈನ್ ಮುದ್ರಕ. ಆಪ್ಷನ್ ಆ, ಲೇಸರ್ ಮುದ್ರಕ. ಆಪ್ಷನ್ ಇ, ಇಂಕ್ಜೆಟ್ ಮುದ್ರಕ. ಆಪ್ಷನ್ ಇ, ಕ್ಯಾರೆಕ್ಟರ್ ಮುದ್ರಕ. ಸರಿಯಾದ ಉತ್ತರ ಆಪ್ಷನ್ ಇ, ಕ್ಯಾರೆಕ್ಟರ್ ಮುದ್ರಕ. 97ನೇ ಪ್ರಶ್ನೆ. ಫ್ರೆಂಡ್ಸ್, ಮೇಲ್ದರ್ಜೆಯ ಭಾಷೆಯನ್ನು ಬಳಸಿಕೊಂಡು ಬರೆದ ಕಾರ್ಯವಿಧಿಗಳನ್ನು ಯಂತ್ರ ಭಾಷೆಗೆ ಭಾಷಾಂತರಿಸಲು ಡ್ಯಾಶ್ ಎಂಬ ಕಾರ್ಯವಿಧಿಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಅ, ಸಂಕಲನ ಮತ್ತು ವಿವರಣಕರ್ತ. ಆಪ್ಷನ್ ಅ, ಅಸೆಂಬ್ಲರ್. ಆಪ್ಷನ್ ಇ, ಸಂಕಲನಕ, ವಿವರಣಕರ್ತ ಮತ್ತು ಅಸೆಂಬ್ಲರ್. ಆಪ್ಷನ್ ಇ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಅ, ಸಂಕಲನಕ ಮತ್ತು ವಿವರಣಕರ್ತ. 98ನೇ ಪ್ರಶ್ನೆ. ವೆಬ್ ಪುಟಗಳಲ್ಲಿ ಡ್ಯಾಶ್ಗಳನ್ನು ಸೇರಿಸಬಹುದು? ಆಪ್ಷನ್ ಅ, ಪಠ್ಯ. ಆಪ್ಷನ್ ಆ, ಚಿತ್ರ. ಆಪ್ಷನ್ ಇ, ವಿಡಿಯೋ. ಆಪ್ಷನ್ ಇ, ಇಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಇ, ಇಮೇಲಿನ ಎಲ್ಲವೂ. 99ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದನ್ನು ಧಾನ್ಯದ ಕಾಳು ಎಂದು ಪರಿಗಣಿಸುವುದಿಲ್ಲ? ಆಪ್ಷನ್ ಅ, ಅಕ್ಕಿ. ಆಪ್ಷನ್ ಆ, ಜೋಳ. ಆಪ್ಷನ್ ಇ, ಸಬ್ಬಕ್ಕಿ. ಆಪ್ಷನ್ ಇ, ರಾಗಿ. ಸರಿಯಾದ ಉತ್ತರ ಆಪ್ಷನ್ ಇ, ಸಬ್ಬಕ್ಕಿ. 100ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ಸುಗಂಧ ದ್ರವ್ಯಗಳ ರಾಣಿ ಎಂದು ಯಾವುದಕ್ಕೆ ಹೆಸರಿದೆ? ಆಪ್ಷನ್ ಅ, ಏಲಕ್ಕಿ. ಆಪ್ಷನ್ ಆ, ಗೋಡಂಬಿ. ಆಪ್ಷನ್ ಇ, ಲವಂಗ. ಆಪ್ಷನ್ ಇ, ಚಕ್ಕೆ. ಉತ್ತರ ಆಪ್ಷನ್ ಅ, ಏಲಕ್ಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ರೇಟ್, ರಿವ್ಯೂ ಆ್ಯಂಡ್ ರೆಕಮೆಂಡ್ ದಿಸ್ ವಿಡಿಯೋ. ಫ್ರೆಂಡ್ಸ್, ನಾವು ಸಾಮಾನ್ಯ ಜ್ಞಾನದ 100 ಪ್ರಶ್ನಾವಳಿಗಳನ್ನು ನೋಡಿದ್ದೇವೆ. ನಿಮಗೆ ಎಲ್ಲ ಲೆಸನ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ಗುಡ್ ಡೇ.